ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನನ್ನ ಇಲ್ಲಿ ಬಂದಿರೋ ಪ್ರತಿಯೊಂದು ಮೈಸೂರು ಪಾಕ್ಗಳಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಂತರ ವೇದಿಕೆ ಮೇಲೆ ಕುಳಿತಿರೋ ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರಗಳು. ರಾಜಕಾರಣಿಗಳು, ನಮ್ಮನ್ನು ಆಳೋರು, ನಮ್ಮನ್ನು ನೋಡ್ಕೊಳ್ಳೋರು ಇದ್ದಾರೆ, ಅವ್ರಿಗೂ ನನ್ನ ನಮಸ್ಕಾರಗಳು. ಹಾಗೂ ನಮಗೆ ತುಂಬ ಪ್ರೀತಿ ಕೊಡೋ ನಮ್ಮ ಅಭಿಮಾನಿ ದೇವರುಗಳಿಗೆ ನನ್ನ ನಮಸ್ಕಾರಗಳು. ದಯವಿಟ್ಟು ಆಯ್ತು ಚಿನ್ನ, ಒಳ್ಳೇದಾಗ್ಲಿ ಚಿನ್ನ, ಎಲ್ರಿಗೂ ಒಳ್ಳೇದಾಗುತ್ತೆ ಚಿನ್ನ. ಕಾಲಾಯ ತಸ್ಮೈ ನಮಃ ಅಷ್ಟು ಮಾತ್ರ ಹೇಳ್ತೀನಿ. ಯಾರ ಬಗ್ಗೆ ನಾವು ಏನು ಹೇಳೋದು ಬೇಡ. ಅವನೊಬ್ಬ ಇದ್ದಾನೆ, ಅವನು ನೋಡ್ಕೋತಾನೆ, ಎಲ್ರಿಗೂ ಒಳ್ಳೇದಾಗುತ್ತೆ. ನನಗೂ ಬಹಳ ಇಷ್ಟ, ನಿಮಗಳಿಗೂ ಬಹಳ ಇಷ್ಟ. ಆದಷ್ಟು ಬೇಗ ಎಲ್ರಿಗೂ ಒಳ್ಳೇದಾಗುತ್ತೆ ಅನ್ನೋದನ್ನ ಮಾತ್ರ ಹೇಳ್ತೀನಿ ಚಿನ್ನ. ಥ್ಯಾಂಕ್ ಯು ಸರ್. ಹಾಡದೇ ಇದ್ರೆ ಹೇಗೆ, ಅಷ್ಟು ಜನ ಹಾಡ್ತಾರೆ ಕೂಡ. ಅಣ್ಣ ತಮ್ಮಂದಿರು ಇಬ್ರು ಸೂಪರ್ ಆಗಿ ಹಾಡ್ತಾರೆ. ಟ್ರ್ಯಾಕ್ ಇಲ್ಲ, ಬಟ್ ಹಾಡ್ಬೇಕಾ ಬೇಡವಾ? ಹಾಡ್ತೀನಿ ಮೇಡಮ್, ಆದ್ರೆ ಒಂದೆರಡು ಮಾತುಗಳನ್ನ ಹಂಚ್ಕೊಂಡ್ಬಿಡ್ತೀನಿ ನಮ್ಮವ್ರ ಹತ್ರ. ಅಕ್ಟೋಬರ್ 31 ತಾರೀಕು ತುಂಬಾ ಕಷ್ಟಪಟ್ಟು ತುಂಬಾ ಪ್ರೀತಿಯಿಂದ ಕಾಲು ನೋವು ಮಾಡ್ಕೊಂಡು ಆಪರೇಷನ್ ಮಾಡಿಸ್ಕೊಂಡು ಬೆನ್ನು ನೋವು ಮಾಡ್ಕೊಂಡು ಬೆನ್ ರೆಡಿ ಮಾಡ್ಕೊಂಡು ನಿಮಗಾಗ ಮಾತ್ರ ಬಗೀರ ರಿಲೀಸ್ ಆಗ್ತಾ ಇದೆ. ಆದ್ರೆ ನಿಮಗೆ ಬಗೀರ ಟೈಟಲ್ ಗೊತ್ತೋ ಗೊತ್ತಿಲ್ವೋ ಅನ್ನೋದು ನನಗ್ ಗೊತ್ತಾಗಬೇಕು ಅಂದ್ರೆ ಮೂರು ಸಲ ನಿಮ್ಮ ಒಗ್ಗಟ್ಟು ಆ ಬಗೀರನ ನಾನು ಕೇಳಕ್ ಇಷ್ಟಪಡ್ತೀನಿ. ಆಗಬಹುದೇ? ಬಗೀರ ಬಗೀರ ಬಗೀರ. ಇನ್ನೊಂದು ಹೇಳ್ಬಿಡ್ತೀನಿ, ದಯವಿಟ್ಟು ಯಾರು ಏನು ಅನ್ಕೋಬೇಡಿ ಕನ್ನಡಕ ಯಾಕೆ ಹಾಕೊಂಡಿದ್ದೀನಿ ಅಂತ. ಸ್ವಲ್ಪ ಕಣ್ಣು ಕೆಳಗಡೆ ಸ್ವಲ್ಪ ಸ್ವೆಲ್ಲಿಂಗ್ ಇದೆ, ಯಾಕೆ ಆ ಥರ ಮುಖ ತೋರಿಸೋದು ಅಂತ ಕನ್ನಡಕ ಹಾಕೊಂಡಿದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ನಿಮ್ಗಳ ಮುಂದೆ ಯಾವತ್ತಿಗೂ ನನ್ನ ಕಣ್ಣ ತೋರಿಸ್ಕೊಂಡು ನಿಮ್ಗಳ ಜೊತೆ ಚೆನ್ನಾಗಿ ಮಾತಾಡೋ ಅಭ್ಯಾಸ ನನಗೆ. ಬಟ್ ಇವತ್ತೊಂದಿನ ಕನ್ನಡಕ ಹಾಕೊಂಡ್ಬಿಟ್ಟಿದ್ದೀನಿ ಅದು ಇಷ್ಟೊತ್ತಲ್ಲಿ. ದಯವಿಟ್ಟು ಯಾರು ಏನು ತಿಳ್ಕೋಬಾರ್ದು ಅಂತ ಇಲ್ಲಿಂದ ನಾನು ನಿಮ್ಮನ್ನ ಕೈ ಜೋಡಿಸಿ ಕೇಳ್ಕೊತಾ ಇದ್ದೀನಿ, ತಪ್ಪು ತಿಳ್ಕೋಬೇಡಿ ಅಂತ. ದಸರಾ ಹಬ್ಬ ಅಂದರೆ ನನಗೆ ಬಹಳ ಇಷ್ಟ. ಮೈಸೂರು ದಸರಾ, ಈ ಲೈಟು, ಇಲ್ಲಿರೋ ಈ ಊರಿನ ಆಡಂಬರ, ನಿಮ್ಮಲ್ಲಿರೋ ಈ ಒಂದು ಆಡಂಬರ, ನಿಮ್ಮಲ್ಲಿರೋ ಈ ಒಂದು ಖುಷಿ, ಜಗತ್ತಲ್ಲಿ ಬಹುಶಃ ಯಾವ ಊರಲ್ಲೂ ಇದು ನನಗೆ ಕಾಣಿಸಿಲ್ಲ, ನಾನು ನೋಡೂ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.